ದಯಮಾಡಿ ತಾವೆಲ್ಲರೂ ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ರಿ. ನೀವು ಕೊಟ್ಟಿರುವಂತ ಅಧಿಕಾರವನ್ನ ನಿಮಗೆ ಮಾತ್ರ ಉಪಯೋಗ ಮಾಡ್ತೀನಿ, ನಿಮ್ಮ ಉಪಕಾರ ಯಾವತ್ತು ಮರೆಯುವುದಿಲ್ಲ. ಎಲ್ಲ ಲಿಂಗಾಯತ್ ನಾಯಕರನ್ನ ಬೆಳೆಸ್ತಾ ಇದ್ದೀರಾ, ಯಾಕೆ ರೀತಿ ವಿವಾದ? ಇದು ಒಂದು ಅಪಪ್ರಚಾರ, ನಮ್ಮನ್ನ ವಿರೋಧಿಸೋರು ಇರ್ತಾರೆ, ಅವ್ರಿಗೇನಾದ್ರೂ ಒಂದು ಬೇಕಲ್ಲ. ಕಾರಣ ನಿಮ್ಮ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿನ ಪಕ್ಷೇತರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗುತ್ತೆ. ಮತ್ತೊಂದ್ ಕಡೆ ಮಹದಾಯಿ ವಿಜಯೋತ್ಸವ ಆಯ್ತು, ಯಾವಾಗ? ಐ ಥಿಂಕ್ ಇನ್ನೊಂದು 6 ತಿಂಗಳಲ್ಲಿ ಕೆಲಸ ಶುರುವಾಗುತ್ತೆ. ಒಂದೇ ಒಂದು ಕಪ್ಪು ಚುಕ್ಕೆ ಇರದಂಗೆ ಕಂಪ್ಲೀಟ್ 5 ವರ್ಷನ ಮುಗಿಸಿದ್ರಿ, ಹೇಗೆ ಸರ್? ನರೇಂದ್ರ ಮೋದಿ ಅವರ ಈ ಪಾಲಿಸಿಯ ಕಾರಣ ಕ್ಷೇತ್ರದಲ್ಲಿ ಇದ್ದನೇ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕು ಅನ್ನೋದು ನನಗೆ ಸ್ಪಷ್ಟ ಕಲ್ಪನೆ ಇದೆ. ನಾವು ಹೋದ ಸರ್ತಿ 26 ಗೆದ್ದಿದ್ವಿ ಸುಮಲತಾ ಸೇರಿ, ಈ ಸರ್ತಿ JDS ನಮ್ದು ಅಲೈನ್ಸ್ ಆಗಿರೋದ್ರಿಂದ 28-28 ನಾವು ಗೆದ್ದಿದ್ವಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಚುನಾವಣಾ ಲೋಕಸಭಾ ಸಂಚಾರ. ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಾವಿತ್ತು, ವಿಧಾನಸಭಾ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. MR ಪಾಟೀಲ್ ಅವರು BJP ಶಾಸಕರು, ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅದಕ್ಕಿಂತ ನಿಜಕ್ಕೂ ಖುಷಿ ವಿಚಾರ ಅಂದರೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆ ಮಾತಾಡಕ್ಕೆ ಒಪ್ಕೊಂಡ್ರು. ಸರ್, ಹಾನರ್ ಟು ಬಿ ಹೋಸ್ಟಿಂಗ್ ಯು ಸರ್. ಧನ್ಯವಾದ ನಿಮಗೆ. ಹೇಗೆ ನಡೀತಾ ಇದೆ? ಭಾಳ ಚೆನ್ನಾಗಿ ನಡೀತಾ ಇದೆ. ನೀವೇ ನೋಡಿದ್ರಿ, ಇಲ್ಲೇ ಬಂದಿದ್ದೀರಿ ದೇವನೂರಿಗೆ. ನೀವು ಇಲ್ಲೇ 2 ಬೂತು, ಇಂಥ ಕೆಟ್ಟ ಉರಿ ಬಿಸಿಲು, ನಾವು ಕೂಡ ಬೇರೆ ಬೇರೆ ಕಾರಣದಿಂದ ತಡಾಗಿ ಬಂದ್ವಿ, ಅದರ ಮಧ್ಯವೂ ಸಹಿತ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಸೇರಿದ್ದರು. ಸಾಯಂಕಾಲ ಸಭೆಗಳಂತೂ ಕಿಕ್ಕಿರು ಜನ ಬರ್ತಾಯಿದ್ದಾರೆ. ನಿನ್ನೆ ಒಂದು ಈಶ್ವರನಗರ ಅಂತ ಹುಬ್ಬಳ್ಳಿಯಲ್ಲಿ ಹೋದಂಥ ಒಂದು ನಗರದಲ್ಲಿ ಇಡೀ ಹೆಚ್ಚು ಕಡಿಮೆ ಅಲ್ಲಿರುವಂಥ ಎಲ್ಲ ಮನೆಗಳಿಂದನೂ ಜನ ಇದ್ದರು. ಈ ರೀತಿಯಾಗಿ ಜನರ ಒಂದು ಪ್ರತಿಸ್ಪಂದನ ಇದೆ, ಸ್ಪಂದನ ಇದೆ. ಹಾಗಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ, ನನಗೆ ಭಾಳ ಸಂತೋಷ ಉಂಟಾಗ್ತಾ ಇದೆ. ಈಗಾಗಲೇ 4 ಬಾರಿ ಗೆದ್ದಿದ್ದೀರಾ, ಕೇಂದ್ರ ಸಚಿವರಾಗಿದ್ದೀರಾ, 5ನೇ ಲೋಕಸಭಾ ಚುನಾವಣೆ, ಏನಾದ್ರು ವಿಶೇಷ ಅನ್ನಿಸ್ತಿದೆಯಾ ಇಲ್ಲ ಆ್ಯಸ್ ಯೂಶ್ವಲ್ ಅನ್ನಿಸ್ತಿದೆಯಾ? ಇಲ್ಲ, ವಿಶೇಷ ಅಂದರೆ ಕಳೆದ ಬಾರಿಗಿಂತ ಹೆಚ್ಚು ಜನ ಉತ್ಸುಕರಾಗಿದ್ದಾರೆ BJP ಪರವಾಗಿ ಮತದಾನ ಮಾಡಲಿಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು, ಮೋದಿಯವರ ನೇತೃತ್ವ; ಎರಡನೇದ್ದು, ಜನರ ಆಶೀರ್ವಾದದಿಂದ, ಮೋದಿಯವರ ಶುಭಾಶೀರ್ವಾದದಿಂದ ಕೇಂದ್ರದ ಮಂತ್ರಿ ಆದ ನಂತರ ಜನರ ಜೊತೆಗೆ ಸಂಪರ್ಕವನ್ನು ಬಿಡಲಾರದೆ ನಾನೇನು ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರ ಒಂದು ಸಲಹೆ ಸೂಚನೆ ಮೇರೆಗೆ ಅದು ನನಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ, ಮತ್ತು ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಕಿಚ್ಚು ಜನರ ಮನಸ್ಸಿನಲ್ಲಿ ಬಂದಿದೆ. ಆ ಹಿನ್ನೆಲೆಯೊಳಗೆ ಇದು ಹಿಂದೆಂದಕ್ಕಿಂತ ಭಾಳ ಪಾಸಿಟಿವ್ ಆದಂಥ ಚುನಾವಣೆ ಅಂತ ನನಗೆ ಅನಿಸ್ತದೆ. ಕಲ್ಲಿದ್ದಲು ಸಚಿವ, UPA ಗೌರ್ಮೆಂಟಲ್ಲಿ ಬರೀ ಕಾಂಟ್ರವರ್ಸಿ, ಒಂದೇ ಒಂದು ಕಪ್ಪು ಚುಕ್ಕೆ ಇರದಂಗೆ ಕಂಪ್ಲೀಟ್ 5 ವರ್ಷನ ಮುಗಿಸಿದ್ರಿ, ಹೇಗೆ ಸಾಧ್ಯ? ನೋಡಿ, ಇದರಲ್ಲಿ ನನ್ನ ಪ್ರಕಾರವಾಗಿ ಯಾವುದೇ ಇಲಾಖೆಯನ್ನು ನಡೆಸಬೇಕಾದ್ರೆ ನಿಮ್ಮ ಇಂಟೆಂಟ್ ಅಂತ ಇಂಗ್ಲೀಷ್ದಾಗ ಏನು ಹೇಳ್ತಾರೆ, ನಿಮ್ಮ ಉದ್ದೇಶ, ನಿಮ್ಮ ಒಂದು ಇಚ್ಛೆ, ಇದು ಬಹಳ ಮಹತ್ವದ್ದು. ನನಗೆ ಪ್ರಧಾನಮಂತ್ರಿಗಳು ಹೇಳಿದರು, ಒಂದು ಕಲ್ಲಿದ್ದಲು ಇಲಾಖೆಯನ್ನು ತೆಗೆದುಕೊಂಡು 2ನೇ ದಿವಸಕ್ಕೇನೆ ಹೇಳಿದರು, ಒಂದು ಈ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗಲಾರದಂತೆ ಮೊದಲಿನ ಅವಧಿಯಲ್ಲಿ ನಾವು ನಡೆಸಿದ್ದೀವಿ. ಪ್ರೊಡಕ್ಷನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಯಾವುದೇ ರೀತಿಯ UPA ಕಾಲದಲ್ಲ ರೀತಿಯ ಆರೋಪಗಳು ಬರಲಾರದಂಥ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮನ್ನು ತಯಾರು ಮಾಡಬೇಕಂತ. ಇವತ್ತು 500 ಮಿಲಿಯನ್ ಟನ್, 600 ಮಿಲಿಯನ್ ಟನ್ ಇದ್ದಂಥ ಕಲ್ಲಿದ್ದಲು ಇವತ್ತು 1040 ಮಿಲಿಯನ್ ಟನ್ ಆಗಿದೆ, ಮೊನ್ನೆ March 31. ಮತ್ತು ಇದು ಫಸ್ಟ್ ಟೈಮ್ 1 ಬಿಲಿಯನ್ ಟನ್ ಕ್ರಾಸ್ ಆಗಿದ್ದು, 1000 ಕ್ರಾಸ್ ಆಗಿದೆ. ನಮ್ಮ ದೇಶಕ್ಕೆ ಎಷ್ಟು ಬೇಕಷ್ಟು ಕಲ್ಲಿದ್ದಲು ಇವತ್ತು ಸಿಗ್ತಾ ಇದೆ. ಇವತ್ತೆಲ್ಲ ಕಡೆ ಲೈಟು, ಕರೆಂಟು, ಯಾವುದೇ ರೀತಿ ತೊಂದರೆ ಇಲ್ಲದೆ ಬರ್ತಾ ಇದ್ದರೆ ಅದಕ್ಕೆ ನರೇಂದ್ರ ಮೋದಿಯವರ ಈ ಪಾಲಿಸಿಯ ಕಾರಣ, ನಮ್ಮ ಇಲಾಖೆಯಿಂದ ಕೊಡು ಮಾಡಿದಂಥ ವಿದ್ಯುತ್ ಕಲ್ಲಿದ್ದಲು ಕಾರಣ. ಅದರ ಜೊತೆಗೆ ಎಷ್ಟು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಮಾಡಿದ್ದೀವಿ ಅಂತಂದ್ರೆ, ಯಾರಿಗ್ಯಾರು ಈಗ ನನಗೆ ಒಂದು ಸ್ವತಃ ಒಂದು ಏನಾದರೂ ಒಂದು 500 ಕೆಜಿ ಅಥವಾ 1000 ಕೆಜಿ, 1 ಟನ್ನು, 1 ಮಿಲಿಯನ್ ಟನ್ನು ನಮಗೆ ಕಲ್ಲಿದ್ದಲು ಬೇಕಂದರೆ ನನಗೆ ಹಾಗೆ ಕೊಡೋಕ್ಕಾಗೋದಿಲ್ಲ. ಎಲ್ಲವೂ ಸಿಸ್ಟಮ್ ಮೂಲಕ ಟ್ರಾನ್ಸ್ಪರೆಂಟಾಗಿ ಹೋಗಬೇಕು, ನೋ ಹ್ಯೂಮನ್ ಇಂಟರ್ಫರೆನ್ಸ್. ಈಗ ದಲ್ಲಾಳಿಗಳು, ಏಜೆಂಟರು, ಇವರು ಕಮಿಷನ್ ಏಜೆಂಟರು ಯಾರೂ ಇಲ್ಲ. ನಮ್ಮ ಮಂತ್ರಾಲಯದ ಸಮೀಪವೇ ಅವರು ಬರಲಾರದಂಥ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮನ್ನು ನಾವು ಮಾಡಿರ್ತೀವಿ, ಟೆಕ್ನಾಲಜಿ ಉಪಯೋಗ ಮಾಡಿ. ಇನ್ನು ಧಾರವಾಡ ಹುಬ್ಬಳ್ಳಿ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಾನು ಕೂಡ 3 ದಿನದಿಂದ ಕ್ಷೇತ್ರದಲ್ಲಿ ಸುತ್ತಿದ್ದೀನಿ. ಸ್ಮಾರ್ಟ್ ಸಿಟಿ, 1000 ಕೋಟಿ ಅನುದಾನ, ನಿಮ್ಮ ಅವಧಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಹುಬ್ಬಳ್ಳಿ ಧಾರವಾಡ ಗಮನ ಸೆಳೀತಾ ಇದೆ. ರಿಂಗ್ ರಸ್ತೆ, ಸಾವಿನ ದಾರಿ ಅಂತ ಹೇಳ್ತಾ ಇದ್ವಿ, ಪುಣೆ ರೋಡು, ಎಲ್ಲವ ಕೂಡ ಬದಲಾವಣೆ. ಕೇಂದ್ರ ಸಚಿವರಾಗಿದ್ದುಕೊಂಡು ದೇಶಕ್ಕಾಗಿ ದುಡಿತಾ ಸಂದರ್ಭದಲ್ಲಿ ಕ್ಷೇತ್ರದ ಮೇಲೆ ಇಷ್ಟೊಂದು ಗಮನ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿ, ಕ್ಷೇತ್ರದಲ್ಲಿ ಇದ್ದನೇ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತಿಲ್ಲ, ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದು ನನಗೆ ಸ್ಪಷ್ಟ ಕಲ್ಪನೆ ಇದೆ. ಮತ್ತು ಇಲ್ಲಿನ ನಮ್ಮ ಕಾರ್ಯಕರ್ತರು, ಇಲ್ಲಿನ ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲ ಕ್ಷೇತ್ರಗಳಲ್ಲಿ
ಐದಾರು ಶಾಸಕರು ಅವ್ರ ಮಾಜಿ ಇಲ್ಲಿ ಒಮ್ಮೆಯೂ ಗೆದ್ದಿಲ್ಲ ಅನ್ನೋಂಥ ಒಂದು ಕ್ಷೇತ್ರನೂ ಇಲ್ಲ ನನ್ನ ಕ್ಷೇತ್ರದಲ್ಲಿ. ಹಾಗಾಗಿ ಅಲ್ಲೆಲ್ಲ ಪ್ರಮುಖ ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಜನ ಬರ್ತಿರ್ತಾರೆ, ಮತ್ತು ಅವ್ರ ಮೂಲಕ ನನಗೆ ಮಾಹಿತಿ ಏನು ಸಿಗ್ತದೆ ಅದರ ಆಧಾರದ ಮೇಲೆ ಒಂದು ಸಣ್ಣ ಅಭಿವೃದ್ಧಿ ಕೆಲಸಗಳು, ದೊಡ್ಡ ಅಭಿವೃದ್ಧಿ ಕೆಲಸಗಳಿಗೆ ನನಗೆ ಗೊತ್ತಿದೆ ಎಲ್ಲಿ ಏನು ಆಗಬೇಕು ಅಂತ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದೇ ಭಾರತ ಆಗಬೇಕು, ರೈಲ್ವೆ ಸ್ಟೇಷನ್ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಬೇಕು. ನಾನು ಹಿಂದಕ್ಕೆ 2004 ಎಂ ಪಿ ಆದ ನಂತರ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಭೇಟಿ ಮಾಡೋಕ್ಕೆ ಹೋಗಿದ್ದೆ ಹೊಸ ಉತ್ಸಾಹದಲ್ಲಿ, ನಮ್ಮಲ್ಲಿ ಬಂದು ನೀವು ಒಂದೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ತೆಗಿಬೇಕು ಅಂತ. ಅದಕ್ಕೆ ಅವ್ರು ಹೇಳಿದರು ಅಲ್ಲಿ ಏನೇನಿದೆ, ವಿಮಾನ ನಿಲ್ದಾಣ ಇದೆಯಾ, ಫ್ರೀಕ್ವೆನ್ಸಿ ಆಫ್ ದಿ ಟ್ರೈನ್ ಇದೆ, ನೀರು ಎಷ್ಟಿದೆ, ರಸ್ತೆ ಹೇಗಿದೆ ಅಂತ. ನಾನು ಹೇಳಿದೆ ವಿಮಾನ ಇಲ್ಲ, ಟ್ರೈನ್ಗಳು ರಾತ್ರಿ ಒಂದು ಟ್ರೈನ್ ಇದೆ. ಆವಾಗ ಅವ್ರು ಹೇಳಿದರು ಇದು ಆಗಲ್ಲ, ನೀವು ನಿಮ್ಮ ಬೇಸಿಕ್ ಮೂಲಭೂತ ಅಗತ್ಯಗಳನ್ನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ ಬರ್ತಾರಂತ. ಇವತ್ತು ಇವೆಲ್ಲ ಡೆವಲಪ್ ಆಗ್ತಿದೆ, ಇನ್ನೂ ಆಗ್ತಾಯಿದ್ದಾವೆ, ಹೊಸ ಟರ್ಮಿನಲ್ ಬರ್ತಾಯಿದೆ ಏರ್ಪೋರ್ಟ್ನಲ್ಲಿ. ಸರ್, ಯಾವಾಗ ಇದು ಬೆಂಗಳೂರು ಮಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ತಿದೆ, ಎಷ್ಟು ದೇಶಗಳಿಗೆ ಅಂತ? ಅಲ್ಲ, ಈಗ ಏರ್ಲೈನ್ಸ್ಗಳದ್ದು ಜೊತೆಗೆ ಮಾತುಕತೆ ನಡೆದಿದೆ. ನಾವು ಮೊದಲು ನೀವು ಆ ಮಟ್ಟದ ಒಂದು ಟರ್ಮಿನಲ್ ಒಂದು ರೆಡಿ ಮಾಡಿರಿ ಅಂತ ಹೇಳಿದ್ದಾರೆ. 340 crore ನಾವು ಟರ್ಮಿನಲ್ ರೆಡಿ ಮಾಡ್ತಾ ಇದ್ದೇವೆ, ಮತ್ತು ಬೇರೆ ಬೇರೆ ಏರ್ಲೈನ್ಗಳಿಗೂ, ಏರ್ ಇಂಡಿಯಾದವ್ರಿಗೆ, ಇಂಡಿಗೋದವ್ರಿಗೆಲ್ಲ ನಾನು ಮಾತಾಡಿದ್ದೀನಿ. ಆದ ತಕ್ಷಣ ನಾವು ಪ್ರಯತ್ನವನ್ನು ಮಾಡ್ತೀವಿ, ಒಂದೊಂದೂವರೆ ವರ್ಷದಲ್ಲಿ ಮುಗೀತದೆ, ನಾವು ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದ ಇಂಡಸ್ಟ್ರಿಗಳು ಬರಲಿಕ್ಕೆ ಶುರುವಾಗಿದೆ ಆಲ್ರೆಡಿ. ನೀವು ಹುಬ್ಬಳ್ಳಿ ಧಾರವಾಡ ಏರಿಯಾದಲ್ಲಿ ನೀವು ನೋಡಿರಿ, ಮೊನ್ನೆ ಒಂದು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಬಂದಿದೆ, ಒಂದು 800-900 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಏಕಸ್ ಇಂಡಸ್ಟ್ರಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಇಂಡಸ್ಟ್ರಿ ಓಪನ್ ಮಾಡಿಸೋದಕ್ಕೆ. ಎಲೆಕ್ಟ್ರಾನಿಕ್ಸ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನಿಕ್ ಗೂಡ್ಸದ್ದು ಒಂದು ಕ್ಲಸ್ಟರ್ ಮಾಡುವ ಪ್ರಯತ್ನ ನಡೀತಾ ಇದೆ. ಆಲ್ರೆಡಿ ಕ್ಲಸ್ಟರ್ ಅಲಾಟ್ಮೆಂಟ್ ಆಗಿದೆ, ಕೆಲಸ ನಡೀತಾ ಇದೆ. ಎಲ್ಲವೂ ಒಂದು ರೀತಿಯಲ್ಲಿ ನಮ್ಮ ಒಟ್ಟು ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿ ಮಾಡಿ ಇಂಡಸ್ಟ್ರಿಗಳನ್ನು ತೊಗೊಂಬಂದು ನಮ್ಮ ಸಮಗ್ರವಾದಂಥ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದು ನಮ್ಮ ಕಲ್ಪನೆ, ಅದು ನನಗೆ ಗೊತ್ತಿದ್ದೇ ಇದೆ. ಅದ್ರ ಜೊತೆಗೆ ಇಂಟರ್ನಲ್ಲಿ ಏನೋ ಪ್ರಾಬ್ಲಮ್ ಇರ್ತಾವೆ, ರಸ್ತೆ ಇರ್ತಾವೆ, ಕುಡಿಯೋ ನೀರು ಬರ್ತಿರ್ತಲ್ಲ, ಇವೆಲ್ಲ ನಮ್ಮ ಜನ ಏನು ಫೋನ್ ಮಾಡಿ ಹೇಳ್ತಾರೆ, ನನ್ನ ಫೋನ್ ಯಾವಾಗಲೂ ಓಪನ್ ಇರ್ತದೆ. ಒಂದು ಒಂದಷ್ಟು ಜನ ಮಾತಾಡಿದ್ರು ಕಾರ್ಯಕರ್ತರ ಬರ್ಡೇಗೆ ಡೆಲ್ಲಿಲಿದ್ರು ಫೋನ್ ಮಾಡಿ ವಿಶ್ ಮಾಡ್ತೀರಾ? ಒಡನಾಟ ಇದ್ದೇ ಇರುತ್ತೆ. ಹೌದು, ನನ್ನದೊಂದು ದಿವಸಕ್ಕೆ ಒಂದು ಇಡೀ ಜಿಲ್ಲೆಯಲ್ಲಿ ಒಂದು 15-20 ಕಾರ್ಯಕರ್ತರು ಬರ್ತ್ಡೇ ಇದ್ದೇ ಇರ್ತದೆ. ಸೊ ಅದನ್ನು ನಾವು ಡಾಟಾಬೇಸ್ ಮೇಂಟೈನ್ ಮಾಡಿದ್ದೀವಿ. ಅವರಿಗೆ ನಾನು ಪರ್ಸ್ನಲಿ ಫೋನ್ ಮಾಡಿ, ರೆಕಾರ್ಡೆಡ್ ಮೆಸೇಜು ಅಲ್ಲ, ಮತ್ತೊಂದು ಅಲ್ಲ, ನಾನೇ ಫೋನ್ ಮಾಡಿ ಅವರಿಗೆ ಬರ್ತ್ಡೇ ವಿಶೇಷ ಹೇಳ್ತೀನಿ. ಅವರು ಆ ಟೈಮ್ದಲ್ಲಿ ನಿಮ್ಮ ಊರಲ್ಲಿ ಏನು ಸಮಸ್ಯೆ ಇದೆ, ಏನಾದರೂ ಪರಿಹಾರ ಆಗೋದಿದೆಯಾ ಇತ್ಯಾದಿ ಕೇಳಿರ್ತೇನೆ. ಏನಾದ್ರು ಸಮಸ್ಯೆ ಹೇಳಿದರೆ ಅಲ್ಲೇ ಸ್ಥಳೀಯವಾಗಿದ್ದರೆ ನಮ್ಮ MLA ಅವರಿಗೂ ಗಮನಕ್ಕೆ ತೊಗೊಂಬರ್ತೀನಿ. ಇಲ್ಲ ಸ್ವಲ್ಪ ಏನೋ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಮಂತ್ರಿಗಳಿಗೆ ಮಾತಾಡಬೇಕು, ಕೇಂದ್ರದ ಮಂತ್ರಿಗಳಿಗೆ ಮಾತಾಡಬೇಕು, ಸೆಕ್ರೆಟ್ರಿಗೆ ಮಾತಾಡ್ತೀನಿ, ನಾನು ಮಾತಾಡ್ತೇನೆ. ನಮ್ಮ ಆಫೀಸ್ ಭಾಳ ಆ್ಯಕ್ಟಿವ್ ಆಫೀಸ್ ನಮಗೆ. ಸರ್, ಮತ್ತೊಂದು ಕಡೆ ಬೆಂಗಳೂರಲ್ಲಿ ಕೂತ್ಕೊಂಡು ಇಡೀ 28 ಕ್ಷೇತ್ರಗಳನ್ನ ನೋಡುವಾಗ ಒಂದಷ್ಟು BJP ಕಾರ್ಯಕರ್ತರು ಅಥವಾ ಮುಖಂಡರು ಧಾರವಾಡ ಒಂದು ಸೈಡ್ ಮ್ಯಾಚ್ ಅಂತಾರೆ. ನಿಮ್ಮ ಪ್ರಕಾರ ನಿಮ್ಮ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿನ ಪಕ್ಷೇತರ ಅಭ್ಯರ್ಥಿ BJP ವರ್ಸಸ್ ಕಾಂಗ್ರೆಸ್ ಆಗುತ್ತೆ ಯಾವಾಗಲೂ ಇಲ್ಲಿ, ಈ ಸರ್ತಿನೂ ಅದೇ. ಮತ್ತೊಂದು ಕಡೆ ಮಹದಾಯಿ ವಿಜಯೋತ್ಸವ ಆಯಿತು, ಯಾವಾಗ ಹರಿಬೋದು? ಐ ಥಿಂಕ್ ಇನ್ನೊಂದು 6 ಕೆಲಸ ಶುರು ಆಗುತ್ತೆ. ಓಕೆ, ಕೊನೆ ಪ್ರಶ್ನೆ, ನೀವು ಬಿಸಿ ಇದ್ದೀರಾ, 28 ಕ್ಷೇತ್ರಗಳಲ್ಲಿ ಈ ಬಾರಿ ನಿಮ್ಮ ಲೆಕ್ಕಾಚಾರ? ನಾವು ಹೋದ ಸರ್ತಿ 26 ಗೆದ್ದಿದ್ವಿ ಸುಮಲತಾ ಸೇರಿ, ಈ ಸರ್ತಿ JDS ನಮ್ಮದು ಅಲೈನ್ಸ್ ಆಗಿರೋದ್ರಿಂದ 28-28 ನಾವು ಗೆಲ್ತ. 2019 ಯಡಿಯೂರಪ್ಪ ಅವರ ಮಾರ್ಗದರ್ಶನ ಅಥವಾ ನಾಯಕತ್ವ 25 ಈ ಬಾರಿ ವಿಜಯೇಂದ್ರ ಯುವ ನಾಯಕ ಜೊತೆಗೆ JDS ಮೈತ್ರಿ ಹೇಗಾಗುತ್ತೆ? ವಿಜಯೇಂದ್ರನೂ ಇದ್ದಾರೆ, ಅವರ ಅಧ್ಯಕ್ಷರಾಗಿ ಯುವ ಅಧ್ಯಕ್ಷರು ಅನುಭವಿ ಯಡಿಯೂರಪ್ಪನವರಿದ್ದಾರೆ, JDSದ ನಮ್ಮ ಅಲೈನ್ಸ್ ಎಲ್ಲವೂ ಸೇರಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ 28-28 ಸೀಟುಗಳನ್ನು ನಾವು. ಮತ್ತೊಂದು ಕಡೆ ಆರೋಪಗಳು ಅನ್ಬೋದು ಸರ್, MR ಪಾಟೀಲ್ ಸರ್ ಇದ್ದಾರೆ, ಅರವಿಂದ್ ಬೆಲ್ಲತ್ ಸರ್ ಆಗಿರ್ಬೋದು, ಮಹೇಶ್ ಟೆಂಕಿನಕಾಯಿ ಆಗಿರ್ಬೋದು, ಎಲ್ಲ ಲಿಂಗಾಯತ್ ನಾಯಕರನ್ನ ಬೆನ್ನ ಮೇಲೆ ಹೆಗಲಾಕಿ ಬೆಳೆಸ್ತಾ ಇದ್ದೀರಾ, ಯಾಕೆ ಈ ರೀತಿ ವಿವಾದಗಳು ಬರುತ್ತೆ ಲಿಂಗಾಯತ್? ಇದು ಒಂದು ಅಪಪ್ರಚಾರ, ಯಾರಿಗೆ ಬೇರೆ ನನ್ನ ಬಗ್ಗೆ ಇನ್ನೂ ಏನು ಹೇಳಲಿಕ್ಕೆ, ಭ್ರಷ್ಟಾಚಾರ ಮಾಡಿದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ, ಅಥವಾ ಕೆಲಸ ಮಾಡಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೇನು ಹೇಳ್ಬೇಕು, ಏನೋ ಒಂದು ಹೇಳೋದಪ್ಪ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನು ಅದಕ್ಕೆ. ಮತ್ತು ಯಾರು ನಮಗೆ ನಮ್ಮನ್ನು ವಿರೋಧಿಸೋರು ಇರ್ತಾರೆ ಅವ್ರಿಗೇನಾದರೂ ಒಂದು ಬೇಕಲ್ಲ, ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ, ದೌರ್ಭಾಗ್ಯ ಅಷ್ಟೇ. ಎಸ್ ವೀಕ್ಷಕ್ ಸರ್, ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರದೇ ಕೇಂದ್ರ ಸಚಿವರಾದಂತಹ ಹಾಗೆ ಧಾರವಾಡದ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಮಾತು. ಅವರ ಅಮೂಲ್ಯವಾದ ಸಮಯಕ್ಕೆ ನಾವು ಕೂಡ ಧನ್ಯವಾದ ತಿಳಿಸೋಣ. ನೀವು ವಿಡಿಯೋ ನೋಡ್ತಾ ಇದ್ರೆ ಯಾರು ಸಂಸದರಾಗ್ತಾರೆ ಕಾಮೆಂಟ್ ಮೂಲಕ ತಿಳಿಸಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ ಧಾರವಾಡ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.